ವಾರ್ತಾ ಜಾಲ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್. ನೋಡಿ, ಈ ದಿನ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಪ್ರಾರಂಭೋತ್ಸವವನ್ನು ಮಾಡಿದ್ದಾರೆ. ಈ ಪದಾಧಿಕಾರಿಗಳ ಪದಗ್ರಹಣವನ್ನು ಉದ್ಘಾಟನಾ ಸಮಾರಂಭವನ್ನು ಅದ್ಧೂರಿಯಾಗಿ ಮಾಡಿರ್ತಾರೆ ಈ ಪದಾಧಿಕಾರಿಗಳು. ಆ ಪದಾಧಿಕಾರಿಗಳ ಒಂದು ಸಮಾರಂಭಕ್ಕೆ ಈ ಮಾಜಿ ಶಾಸಕರು ಸುಮಾರು ಎರಡು ಪೀಳಿಗೆ ಆಗಿರಬೇಕು. ನಮ್ಮ ಮುನಿಸ್ವಾಮಣ್ಣ ಅಂತ ಅವರು ತುಂಬ ಪ್ರಸಿದ್ಧವಾದಂತಹ ಒಳ್ಳೆಯ ನಿಷ್ಠಾವಂತ ಪ್ರಾಮಾಣಿಕ ಪಾರದರ್ಶಕ ಒಬ್ಬ ರಾಜಕಾರಣಿ ಅಂದರೆ ನಮ್ಮ ಒಂದು ಜಿಲ್ಲೆಯಲ್ಲಿ ಅವರು ನಿಮಗೆಲ್ಲರಿಗೂ ಚಿರಪರಿಚಿತರಾಗಿರ್ತಾರೆ. ಅಂದರೆ ಈಗಿನ ಪೀಳಿಗೆಗಲ್ಲ, ಹಿಂದಿನ ಪೀಳಿಗೆಗೆ. ಆ ಹಿಂದಿನ ಪೀಳಿಗೆಗೆ ಒಂದು ಯಾವ ರೀತಿ ಕೆಲಸಗಳು ಮಾಡಿದ್ದಾರೆ ಕ್ಷೇತ್ರದಲ್ಲಿಂತ ಗೊತ್ತಿರ್ಬೋದು. ಆದರೆ ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂತಹ ಅವರ ಮೊಮ್ಮಗ ಯಾರು ಏನು ಅಂತ ನಮ್ಮ ಸುಮಾರು ಕ್ಷೇತ್ರದಲ್ಲಿ ಚಿರಪರಿಚಿತಾಗಿರ್ತಕ್ಕಂತಹ ಅವರನ್ನೇ ಮಾತಾಡೋಣ. ಕ್ಷೇತ್ರದ ಬಗ್ಗೆ ಯಾವ ರೀತಿ ಅವರು ರಾಜಕೀಯಕ್ಕೆ ಧುಮುಕ್ತಾ ಇದ್ದಾರೆ ಅಂತ ಕಂಡುಬಂದಿದೆ ನಮ್ಮ ಒಂದು ಚಾನಲ್ಗೆ. ಅವರು ನಿಜವಾಗಲೂ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ, ಕೊಟ್ಟರೆ ಜನಸಾಮಾನ್ಯರಿಗೆ ಏನು ಕೊಡುಗೆ ಕೊಡ್ತಾರೆ ಮತ್ತು ತಾಲೂಕಿಗೆ ಏನು ಕೊಡುಗೆ ಕೊಡ್ತಾರೆ, ಆದರೆ ಅವರ ತಾಲೂಕಿಗೆ ಕೊಡುಗೆಗಳು ಅವರ ತಾತನ್ನು ಮೀರಿಸ್ತಾರಾ, ಯಾವ ರೀತಿ ಇದೆ ಈಗಿನ ಪ್ರಪಂಚದಲ್ಲಿ ಈ ಒಂದು ಆನ್ಲೈನು ಆಫ್ಲೈನು ಎಲ್ಲ ಇದೆ. ಆ ಒಂದು ಇದರಿಂದ ಇವ್ರಿಗೂ ಒಳ್ಳೆ ಇವರು ವಿದ್ಯಾವಂತರು ಬುದ್ಧಿವಂತರಾಗಿದ್ದಾರೆ. ಅವರು ಯಾರು ಏನು ಅನ್ನೋದನ್ನು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಈ ಒಂದು ಚಾನಲ್ ಪರಿಚಯ ಮಾಡಿಸ್ಕೊಳ್ತಾ ಇದೆ ವೀಕ್ಷಕರೇ. ಈಗ ಅವ್ರನ್ನೇ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಸಂದೀಪ್ ರೆಡ್ಡಿ ಅಂತ. ನಾವು ದಿಬ್ಬೂರಳ್ಳಿ ಹತ್ರ ಹಳೆಹಳ್ಳಿ ಅಂತ ಒಂದು ಊರು, ಚಿಕ್ಕ ಗ್ರಾಮ. ರಾಮಲಿಂಗಾರೆಡ್ಡಿಯವರ ಮಗ ನಾನು, ಹಾಗೂ ಮುನ್ಶಮಪ್ಪ ಅವರ ಮೊಮ್ಮಗ ನಾನು. ನಮಗೆ ಮುನ್ಶಮಪ್ಪ ಅವರು ತಾತ ಆಗ್ತಾರೆ. ಸೊ ಈ ಸಲ ನಾನು ಶಿಡ್ಲಘಟ್ಟನ ಚುನಾವಣೆಗೆ ನಾನು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ, ಬರಬೇಕು ಅಂತ ಅಂದ್ಕೊಂಡ್ರೆ ರಾಜಕೀಯ ಕಡಕ್ಕೆ ಈ ಸರಿ MLA ಸ್ಥಾನಕ್ಕೆ ತಾವು ಸ್ಪರ್ಧೆ ಮಾಡ್ತೀರಾ ಅಂತ? ಹೌದು, ಮಾಡ್ತಾ ಇದ್ದೀನಿ, ಕಡ್ಡಾಯವಾಗಿ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಹಾಗೂ ಈ ಶಿಡ್ಲಘಟ್ಟ ಗ್ರಾಮನೇ ಯಾಕೆ ತೊಗೊಳ್ಬೇಕಾಯ್ತು, ಶಿಡ್ಲಘಟ್ಟ ತಾಲೂಕು ತೊಗೊಳ್ಬೇಕಾಯ್ತು ಅಂದರೆ, ಎಷ್ಟೇ ನಾವು ಆನ್ಲೈನ್ ಇರ್ಬೋದು, ತುಂಬ ಡೆವಲಪ್ಮೆಂಟ್ಸ್ ಆಗ್ತಾ ಇರ್ಬೋದು, ಆದರೆ ಬೇಸಿಕ್ ನೀಡ್ಸ್ ಅಂತ ಬಂದಾಗ ರಸ್ತೆ ಇರಬೇಕು. ಫಸ್ಟು ರಸ್ತೆಗಳು ಚೆನ್ನಾಗಿದೆಯಾ ಶಿಡ್ಲಘಟ್ಟಿಗೆ? ಇಲ್ಲ. ಎಲ್ಲ ನಿಮಗೆ ಯಾವ ರಸ್ತೆ ಯಾವ ಕಡೆ ನೋಡಿದ್ರೂ ಹಳ್ಳ ದಿಣ್ಣೆಗಳೇ ಜಾಸ್ತಿ ಇದೆ. ಡ್ರೈನೇಜ್ ಸಿಸ್ಟಮ್ ಸರಿ ಇದೆಯಾ? ಇಲ್ಲ. ಬ್ರಿಡ್ಜಸ್ ಆಗಿದೆಯಾ? ಇಲ್ಲ. ಆದರೆ ಬೆಂಗಳೂರಿಂದ ನಿಮಗೆ ಚಿಕ್ಕಬಳ್ಳಾಪುರ ಆಗಲಿ ಚಿಂತಾಮಣಿ ಆಗಲಿಕ್ಕಿಂತನೂ ಹತ್ತಿರವಾದ ಪ್ರದೇಶ ಬಂದು ಶಿಡ್ಲಘಟ್ಟ. ಆದರೆ ಶಿಡ್ಲಘಟ್ಟ ಯಾಕೆ ಡೆವಲಪ್ಮೆಂಟ್ ಕಡೆಗೆ ಹೋಗ್ತಾ ಇಲ್ಲ? ಈ 10 ವರ್ಷದಿಂದ ಯಾವುದೇ ಥರ ನಮ್ಮ ತಾತನ ಕಾಲದಿಂದ ಆದಾದ್ಮೇಲೆ ಯಾವುದೇ ಥರ ಡೆವಲಪ್ಮೆಂಟ್ ಆಗಿಲ್ಲ ಶಿಡ್ಲಘಟ್ಟದಲ್ಲಿ. ಅದರಲ್ಲಿ ಮುಖ್ಯವಾಗಿ ಅದಲ್ಲದೆ ನಿಮಗೆ ರೋಡ್ಸ್ ಹೇಳಿದೆ, ಆಯಿತಾ? ಇಲ್ಲಿನ ಇವನ್ನ ಮಕ್ಕಳ ಪರಿಸ್ಥಿತಿ, ಗೌರ್ಮೆಂಟ್ ಸ್ಕೂಲ್ಸ್ಗೆಲ್ಲ ವಿಸಿಟ್ ಮಾಡಿದ್ದೆ ರೀಸೆಂಟಾಗಿ, ಅಲ್ಲಿನ ಕೂಡ ಅಂಥ ಏನು ವ್ಯವಸ್ಥೆಗಳು ಚೆನ್ನಾಗಿಲ್ಲ, ಅದನ್ನು ಕೂಡ ನೋಡಬೇಕಾಗ್ಬರುತ್ತೆ. ಹಾಗೆ ಮುಖ್ಯವಾಗಿ ಇಲ್ಲಿನ ನೀರಿನ ಸಮಸ್ಯೆ, ತುಂಬ ವರ್ಷಗಳಿಂದ ಇಲ್ಲಿ ನೀರಿನ ಸಮಸ್ಯೆ. ಈ ನೀರಿನ ಸಮಸ್ಯೆ ಅಂದರೆ ಸರ್, ನಾನೊಂದು ಕ್ವಶನ್ ಕೇಳ್ತೀನಿ ಹೇಳಿ. ಈ ಒಂದು ನೀರಿನ ಸಮಸ್ಯೆ ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಬೇಸರ ಆಗ್ತಾ ಇದೆ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಇದು ನಮ್ಮ ರೇಷ್ಮೆ ಇದಕ್ಕೆ ತುಂಬ ಪ್ರಸಿದ್ಧ, ರಾಜ್ಯದಲ್ಲೇ ಅಲ್ಲ ದೇಶದಲ್ಲೇ ಪ್ರಪ್ರಥಮ ಒಂದು ಹೆಸರನ್ನು ಗಳಿಸಿರ್ತಕ್ಕಂತಹ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಅಭಾವ ಇದೆ. ಏನಂದರೆ ಸುಮಾರು ಜನ ಹಳ್ಳಿಗಾಡಿಗಳಲ್ಲಿ ಯಾರಿಗೇ ಆಗಲಿ ಕುಡಿಯೋ ನೀರು ಒಳ್ಳೆ ನೀರು ಸಿಗ್ತಾ ಇಲ್ಲ. ಈಗ RO ವಾಟರ್ ಅಂತಾರೆ, RO ವಾಟರ್ ಕೂಡ ಫ್ಲೋರೋಸಿಸ್ ಇದೆ ಅಂತ ವೈಜ್ಞಾನಿಕವಾಗಿ ತಿಳಿದು ಬಂದಿದೆ. ಈ ಒಂದು ಕ್ಷೇತ್ರಕ್ಕೆ ಕುಡಿಯೋ ನೀರಿಗೆ ಯಾವ ರೀತಿ ನೀವು ಒತ್ತು ಕೊಡ್ತೀರಾ? ಸರಿ, ನಮಗೆ ತುಂಬ ಜನ ಗೊತ್ತಿದೆಯೋ ಇಲ್ಲೋ, ನಮಗೆ ಕೃಷ್ಣಾ ನದಿಯಿಂದ ನಮ್ಗೆ 17 TMC ವಾಟರ್ ಇನ್ನೂ ಪೆಂಡಿಂಗ್ ಇದೆ. ಆದರೆ ಈ ಪೆಂಡಿಂಗನ್ನು ಯಾವುದೇ ಒಂದು ರಾಜಕೀಯ ವ್ಯಕ್ತಿ MLA ಆಗಲಿ MP ಆಗಲಿ ಒಬ್ಬ ಚುನಾಯಿತ ಪ್ರತಿನಿಧಿಗಳಿಗೆ ಪ್ರಜ್ಞೆನೇ ಇಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ. ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಸರ್ ಯಾವುದೇ ಥರ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟಿಂದ ಯಾವುದೇ ಲೀಡರ್ ಆಗಿ ಹೋಗಿ ಎಲ್ಲೇ ಕೂಡ ಅದರ ಬಗ್ಗೆ ಸದನದಲ್ಲಾಗಲಿ ಎಲ್ಲ ಆಗಲಿ ಒತ್ತು ಕೊಟ್ಟು ಮಾತಾಡ್ತಾ ಇಲ್ಲ, ಯಾರೇ ಈ ವಾಯ್ಸ್ನ ರೈಸ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನೀವು ಕಳಿಸ್ತಾ ಇರೋ ಲೀಡರ್ಗಳಿಗೆ ಆ ನಾಲ್ಗೆನೂ ಇಲ್ಲ, ಹಲ್ಲೂ ಇಲ್ಲ. ಆ ಹಲ್ಲಿದ್ರೆ ಮಾತ್ರನೇ ಅದೆಲ್ಲ ಸಾಧ್ಯ. ಅಲ್ಲಿ ನಿಂತು ಕೆಲಸ ಮಾಡಿಸ್ಕೊಬರೋ ಕೆಪಾಸಿಟಿ ಇದ್ರೆ ಗೆಲ್ಲಬೇಕು, ಕ್ಷೇತ್ರನ ಮುಂದೆ ಎತ್ಕೊಂಡು ಹೋಗ್ಬೇಕು. ಇವತ್ತು 17 TMC ವಾಟರು ಕೃಷ್ಣಾ ನದಿಯಿಂದ ನಮಗೆ ಬರಬೇಕು ಆಂಧ್ರದಿಂದ. ನಮ್ಮದೇ ಆದ ಶಿಡ್ಲಘಟ್ಟ ತಾಲೂಕು ಹತ್ರ ಇರೋ ಊರುಗಳಿಗೆ ನಮಗೆ ನೀರು ಕೊಡಕ್ಕೆ ಆಗ್ತಾ ಇಲ್ಲ. ಆ ಕಡೆ ಬಾರ್ಡರ್ಗೆ ನೋಡಿದಾಗ ಎಲ್ಲ ಕಡೆ ವಾಟರ್. ನಿಮ್ಮ ಕ್ಷೇತ್ರಕ್ಕೆ ಹೊಂದ್ಕೊಂಡಿರತಕ್ಕಂಥ ಚೇಳೂರು ತಾಲೂಕು
ತಾಲೂಕು ಚಿಲಕಲ್ ನೆರೆ ಹೋಬಳಿ ನಿಮ್ಮದೇ ಅಂತ ಕ್ಷೇತ್ರ ನಿಮಗೂ ಗೊತ್ತಿದೆ. ಅಲ್ಲಿ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ನೀವು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಅಕ್ಕಪಕ್ಕದ ಕೆರೆಗಳು ಈಗಲೂ ನದಿ ನೀರನ್ನು ತುಂಬಿ ಹರಿತಾ ಇದೆ. ಅಲ್ಲಿ ನೋಡಿದ್ರೆ ನಮ್ಗೆ ತುಂಬ ಸಂತೋಷವಾಗುತ್ತೆ. ನಾವು ಕುಡಿಯೋ ನೀರಿಗೆ ಎಷ್ಟೋ ಜನ ಸೈಕಲ್ಗಳಲ್ಲಿ, ಟೂ ವೀಲರ್ಗಳಲ್ಲಿ, ಒಂದು ಕ್ಯಾನ್ಗಳಲ್ಲಿ ಎತ್ಕೊಂಡ್ಬಂದು ಕುಡಿತಾ ಇದ್ದಾರೆ. ಈ ಒಂದು ಪರಿಸ್ಥಿತಿ ಇದೆ ಈ ಬಾರ್ಡ್ ಏರಿಯಾದಲ್ಲಿ. ಈ ಅವ್ರಿಗೇನು ಅವ್ರೇನು ದೊಡ್ಡ ಒಂದು ಯೋಜನೆಗಳು ಮಾಡಬೇಕಾಗಿಲ್ಲ, ಸುಮ್ಮನೆ ಅಲ್ಲಿರೋ ನೀರು ಇಲ್ಲಿ ಪಂಪ್ ಮಾಡಿದ್ರೆ ಸಾಕು. ಚಿಕ್ಕ ಇನ್ವೆಸ್ಟ್ಮೆಂಟು, ಈ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ಗೂ ಸರ್ಕಾರ ಒತ್ತು ಕೊಡ್ತಾ ಇಲ್ಲ. ಈ ಒಂದು ವಿಷಯವನ್ನು ನಮ್ಮ ಉಸ್ತುವಾರಿ ಸಚಿವರ ಹತ್ರನೂ ನಾವು ಮಾತಾಡಿದ್ದೀವಿ. ಮತ್ತು ಚೇಳೂರಲ್ಲೂ ಒಂದು ಸಭೆ ನಡೆದಾಗ, ಒಂದು ಬೃಹತ್ ಸಭೆಯಲ್ಲಿ ನಮ್ಮ ಸುಧಾಕರ್ವರೆಗೂ ಕೇಳಿದ್ದೀವಿ, ಇಲ್ಲ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ಇದೇ ಭಾಗ್ಯಪಲ್ಲಿ ಕ್ಷೇತ್ರದ ಮಿಥುನ್ ರೆಡ್ಡಿ ಅವರು, ನಾನು ಹೋರಾಟಕ್ಕೆ ಇಳಿತೀನಿ, ಹೋರಾಟದ ಮುಖಾಂತರ ನಾನು ತೊಗೊತೀನಿ, ಈ ನೀರು ಬಂದೇ ಬರುತ್ತೆ ಅಂತಂದರು. ಆದರೆ ಇದುವರೆಗೂ ಯಾವುದೇ ಒಂದು ಲೀಡ್ರಾಗಲಿ ಜಿಲ್ಲೆಯಲ್ಲಿ ಯಾರೂ ಒಂದು ಇದ್ರ ಬಗ್ಗೆ ಚಕಾರ ಆಯ್ತಿಲ್ಲ. ತಮ್ಮ ನಡೆ ಏನು ಸರ್ ಇದ್ರ ಬಗ್ಗೆ? ನೋಡಿ, ನೀವು ತುಂಬ ಜನ ಏನಾಗ್ತಾ ಇದೆ, ಏನೇ ತೊಗೊಳ್ಬೇಕಾದ್ರೆ ಸಂಘಟನೆಗಳು ನಾವು ಇದಕ್ಕೆ ಕೂತ್ಕೊಳ್ತೀವಿ, ಧರಣಿಗೆ ಕೂತ್ಕೊಳ್ತೀವಿ. ಇದು ಧರಣಿಯಿಂದ ಸಾಲ್ವ್ ಆಗೋ ಪ್ರಾಬ್ಲಮ್ಗಳಲ್ಲ, ಇದನ್ನು ನಾವು ಸದನದಲ್ಲಿ ಮಾತಾಡಬೇಕಾಗುತ್ತೆ, ಸದನದಿಂದ ಡೈರೆಕ್ಷನ್ಸ್ ಕೊಡಬೇಕಾಗುತ್ತೆ, ಆ ಡೈರೆಕ್ಷನ್ಸ್ ಮುಖಾಂತರ ತೊಗೊಂಬರ್ಬೇಕಾಗುತ್ತೆ. ಒಂದು ಬಾರ್ಡರ್ ಇಶ್ಯೂ, ವಾಟರ್ ಇಶ್ಯೂಸ್ ಇದ್ದಾಗ ಅದರದೇ ಆದ ನಡೆಯಲು ಹೋಗಬೇಕಾಗುತ್ತೆ, ಪಟ್ಟಿಡ್ದೆ ಎತ್ಕೊಂಬರ್ಬೇಕಾಗುತ್ತೆ. ಈ ವ್ಯವಸ್ಥೆ ಮಾಡೋಕ್ಕೆ ಅಲ್ಲಿನ ರೈತರು, ಇಲ್ಲಿನ ರೈತರು ಡಿಸ್ಕಷನ್ ಟೇಬಲ್ಗೆ ತಂದು ಅವೆಲ್ಲ ವ್ಯವಹಾರ ಮಾಡಬೇಕಾಗುತ್ತೆ. ಈ ಥರ ಇರೋದ್ರಿಂದ ನಿಮಗೆ ಧೀಮಂತಲ್ಲ, ಒಂದು ಎಜುಕೇಷನ್ ಆಲ್ರೆಡಿ ಅದನ್ನು ಬಾಕಿ ಇದೆ ಸರ್. ನಮಗೆ ಡಿಸ್ಕಷನ್ಸೇ ಬೇಕಾಗಿಲ್ಲ, ಸರ್ಕಾರದಿಂದ ಸರ್ಕಾರಕ್ಕೆ ನಮ್ಮ ಮತ್ತೆ ಡಿಸ್ಕಷನ್ಸ್ ಮಾಡ್ಬೇಕು. ಯಾರು ಕೊಡೋಂತ ನಮ್ಗೇನು ಭಿಕ್ಷೆ ಅಲ್ಲ, ನಮಗೆ ಕೊಡೋದು ಕೊಡಿ, ನಮ್ಮ ಸಾಲ ಕೊಡಿ ಸ್ವಾಮಿ, ನಮ್ಮ ನೀರು ನಮಗೆ ಕೊಡೋದಕ್ಕೇನು? ನೀವ್ ಹೇಳ್ದಂಗೆ ಈ ಸಲ ನಾವು ಭಿಕ್ಷೆ ಕೇಳ್ತಾ ಇಲ್ಲ. ಈ ಸಲ ನಾನು ಕ್ಷೇತ್ರದಿಂದ ಗೆದ್ರೆ 17 TMC ವಾಟರ್ ಕಿಂತ ಜಾಸ್ತಿ ನೀರ್ನ ಎತ್ಕೊಂಡ್ಬಂದೆ ಶಿಡ್ಲಘಟ್ಟ ತಾಲೂಕು ಅಂತ ನಾನು ತೋರಿಸ್ತೀನಿ. ವೆರಿ ಗುಡ್. ನನ್ನ ವಾದ ಅನ್ನುವಂತಲ್ಲ, ನಂದು ಇದು ಆಶ್ವಾಸನೆ. ಹೌದಾ? ಇವತ್ತು ತಾವು ಯಾವ ಪಕ್ಷಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀರಿ ಸರ್? ಸರ್ ನೋಡಿ, ಎಲ್ಲ ಪಕ್ಷದಿಂದನೂ ನನ್ನದೇ ಆದ ಒಂದು ಸೂಚನೆಗಳಿಂದ ಕರೆ ಇದೆ ನನಗೆ. ಆದರೆ ನನ್ನದೇ ಆದ ಒಂದು ಐಡಿಯಾಲಜಿ ಇದೆ. ಐಡಿಯಾಲಜಿ ಮುಖಾಂತರ ಯಾವ ಪಕ್ಷ ನಮಗೆ ಸಪೋರ್ಟ್ ಮಾಡುತ್ತೋ, ನಮ್ಮ ತಾತನ ಆಶೀರ್ವಾದ, ನಮ್ಮ ತಂದೆಯ ಆಶೀರ್ವಾದ ಇರೋ ತನಕ ಈ ಜನ ಕ್ಷೇತ್ರದಿಂದ ನಮ್ಗೆ ಗೆಲ್ಸ್ಕೊಂಡಿದ್ದಾರೆ. ನನಗೆ ಗೊತ್ತಿದೆ, ಈ ಸಲ ಕ್ರಾಂತಿ ಹುಟ್ಟಲಿದೆ ಶಿಡ್ಲಘಟ್ಟ ತಾಲೂಕಲ್ಲಿ. ಒಂದು ಯುವಕ ಬಂದು ನಿಂತಿದ್ದಾನೆ, ಕೆಲಸ ಮಾಡುವ ಯುವಕ ನಿಂತಿದ್ದಾನೆ. ನಾನು ಸಂಘಟನೆಯಲ್ಲಿ ಆಲ್ರೆಡಿ 11 ವರ್ಷ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದೀನಿ, ಅದೇ ನನ್ನ ಎಕ್ಸ್ಪೀರಿಯನ್ಸ್. ತಾವು ವಿದ್ಯಾರ್ಥಿ ಮುಖಂಡರಾಗಿದ್ದಾಗಿಂದಲೂ ತಾವು ಹೋರಾಟಗಳಲ್ಲಿ ನಿಪುಣರಾಗಿದ್ದೀರಂತ ಗೊತ್ತಾಗಿದೆ. ಅದೇ ರೀತಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಸಂಘಟನೆಗಳನ್ನು ಬೆಳೆಸಿದ್ದೀರಾ. ನಿಮಗೆ ಈ ಒಂದು ಯುವ ಸಂಘಟನೆ, ಯುವ ಸಮೂಹನು ತಮಗೆ ಕೈ ಜೋಡಿಸಿದೆ ಅಂತ ಗೊತ್ತಿದೆ. ಈಗ ನಮ್ಮ ಕ್ಷೇತ್ರ ಜನತೆಗೆ ತಮ್ಮ ಸಂದೇಶ ಏನು ಸರ್? ತುಂಬ ಜನಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ನೀವು, ತುಂಬ ಎಲ್ಲ ಥರದ ಪಕ್ಷಗಳನ್ನ ನೋಡಿದ್ದೀರಾ. ಆದರೆ ಎಲ್ಲ ಕಡೆಯಿಂದ ನೀವು ಒಂದು ನೋಡಬೇಕಾಗಿರೋದು, ಇಂಪಾರ್ಟೆಂಟ್ ಥಿಂಗ್ನೆ ನೋಡಲಿಲ್ಲ, ಒಂದು ಲೀಡರ್ನ ಆಯ್ಕೆ ಮಾಡಿ ಕಳಿಸ್ಲಿಲ್ಲ ನೀವು. ಈ ಸಲ ಓನ್ಲಿ ಲೀಡರ್ಗೊಂತಕ್ಕ ಅಂತ ನನಗೊಂದು ಓಟ್ ಕೊಡಿ, ಒಂದು ಯಂಗ್ಸ್ಟರ್ಗೊಂದು ಓಟ್ ಕೊಡಿ, ವಿಚಾರಗಳಿರೋರಿಗೆ ಓಟ್ ಕೊಡಿ. ಅಲ್ಲಿಂದ ನಿಮ್ಮ ಕಷ್ಟಗಳಿಗೆ ನಾನು ಮಗನಾಗಿ ದುಡಿತೀನಿ, ನಿಮ್ಮ ಮನೆ ಮಗನಾಗಿ ದುಡಿದು ನೀವು ನಾನು ಏನೇನು ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ದೀನೋ ಅದನ್ನು ನಿಮ್ಗೆ ರೀಚ್ ಮಾಡಿಸ್ತೀನಿ. ಅಲ್ಲ, ಆಲ್ರೆಡಿ ಈಗ ತಾವು ಬೇರೆಯವ್ರಿಗಿಂತ ವಿಭಿನ್ನವಾಗಿದ್ದೀರಾ. ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ನಾನು ನಡ್ಕೊತೀನಿ ಅಂತ ಹೇಳ್ತಾ ಇದ್ದೀರಾ. ಆದರೆ ಇಲ್ಲಿನ ಕೆಲವು ಮುಖಂಡರು, ಅವ್ರ ಹೆಸರು ಹೇಳೋದು ಬೇಡ, ಎಲ್ರಿಗೂ ಗೊತ್ತಿದೆ, ಸೀರೆ ಹಂಚೋದು, ಇನ್ನೊಂದು ಹಂಚೋದು, ಮತಕ್ಕೆ ಬೇಟೆಯನ್ನು ಆಡ್ತಾ ಇದ್ದಾರೆ. ಏನು ಗೊತ್ತಾ, ಯಾರೇ ನಿಂತ್ಕೊಂಡ್ರು ಶಿಡ್ಲಘಟ್ಟದಲ್ಲಿ ದುಡ್ಡು ಬಿಸಾಕಿದ್ರೆ ಮತದಾರರು ಮತ ಕೊಟ್ಬಿಡ್ತಾರೆ ಅನ್ನೋ ಒಂದು ವಾಯ್ಸ್ ಇದೆ. ಈ ವಾಯ್ಸ್ಗೆ ತಮ್ಮ ಸ್ಪಂದನೆ ಏನು ಸರ್? ಇದಕ್ಕೆ ನಮ್ಮ ತಾತನೇ ನನಗೆ ನಿದರ್ಶನ. ನಮ್ಮ ತಾತ ಯಾವತ್ತೂ ದುಡ್ಡು ಕೊಟ್ಟು ಗೆಲ್ದಿಲ್ಲ, ಗೆಲ್ಲೋದಕ್ಕೆ ಹೋಗಿಲ್ಲ. ಅವ್ರು ಹಂಗೆ ಗೆದ್ರೇನು ಜನ, ಈ ಜನ ಕ್ಷೇತ್ರದ ಜನ 7 ಸಲ ಕೈ ಹಿಡಿದಿದ್ದಾರೆ, 1 ರೂಪಾಯಿ ನಮ್ಮ ತಾತ ಖರ್ಚು ಮಾಡಿಲ್ಲ ಯಾವ ಎಲೆಕ್ಷನ್ ಕೂಡ. ಅದಕ್ಕೆ ನಾನೇ ಸಾಕ್ಷಿ. ಈ ಎಲೆಕ್ಷನ್ ಕೂಡ ನಿಮ್ಮ ತಾತ ಖರ್ಚು ಮಾಡಿಲ್ಲ, ನಿಮ್ಮ ತಾತನಿಗೆ ಜನರೇ ದುಡ್ಡು ಕೊಟ್ಟು ಗೆಲ್ಸಿದ್ದಾರೆ. ಹೌದು, ಆಗ ಆ ದುಡ್ಡುಗಳು, ಆ ಎಲೆಕ್ಷನ್ಸ್ ಏನಾಗ್ತಾ ಇತ್ತು, ಒಬ್ಬ ಮುಖಂಡನಿಗೆ ಒಂದು ಚುನಾವಣೆ ಬಂದಿದೆ ಅಂದರೆ ತಲಾ 50 ರೂಪಾಯಿ, 100 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಹಾಕ್ಕೊಂಡು ಗೆಲ್ಸಿರೋವಂಥ ಉದಾಹರಣೆಗಳಿದೆ. ಅದೇ ಒಂದು ಏನು ವರ್ಚಸ್ಸಿದೆಯೋ ಅದೇ ರೀತಿ ನೀವು ನಡೆದುಕೊಳ್ತೀರಾ? ನಾನು ಹೇಳದಂಗೆ ನನ್ನ ಕ್ರಾಂತಿ ಇರೋದು ಯುವಕರಿಂದ. ನನಗೆ ಗೊತ್ತಿದ್ದಂಗೆ ಯುವಕರು ಆಗಲಿ, ಹೆಣ್ಮಕ್ಳಾಗಲಿ, ಗಂಡು ಮಕ್ಕಳಾಗಲಿ, ಈ ಸೀರೆಗಳಿಗೆ ಇವಕ್ಕೆಲ್ಲ ಅವ್ರು ಹೋಗೋದಿಲ್ಲ. ಅವರೆಲ್ಲ ಬುದ್ಧಿವಂತರಿದ್ದಾರೆ, ಅವ್ರಿಗೆ ಏನು ಬೇಕು ಅನ್ನೋದು ಪಡ್ಕೊಳ್ತಾರೆ, ಅವ್ರು ಯುವಕರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ. ಈ ಸಲ ಆ ಕ್ರಾಂತಿ ಶಿಡ್ಲಘಟ್ಟದಲ್ಲಿ ಚೇಂಜ್ ಆಗುತ್ತೆ, ಈ ಸಲ ನೋಡಿ ಆ ಕ್ರಾಂತಿ ನಿಮಗೆ ಗೊತ್ತಾಗುತ್ತೆ. ಮತ್ತು ತಾವು ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಯಲ್ಲಿ ಬಳಸ್ಕೊತಾ ಇದ್ದೀರಾ, ತಮ್ಮ ಫೇಸ್ಬುಕ್ಕು, ತಮ್ಮ ಒಂದು ವ್ಯಾಟ್ಸಪ್ ಗ್ರೂಪ್ಸು, ಇದರ ಬಗ್ಗೆ ಕೂಡ ನೀವು ಒಳ್ಳೆ
ಒಂದು ಇದನ್ನು ಮೂಡಿ ಅರಿವು ಮೂಡಿಸ್ತಾ ಇದ್ದಾರೆ ಮತದಾರರಿಗೆ. 2023ಅಲ್ಲಿ ನಾವು ಈ ಶತಮಾನದಲ್ಲಿ ಇದ್ದಿ, ಈಗ ನಮ್ಗೆ ಯಾವುದೇ ಒಂದು ವಿಷಯ ತಿಳಿಸಬೇಕು ಜನಕ್ಕೆ ಅಂದರೆ ನೀವೇನು ಹೋರಾಟ ಮಾಡಬೇಕಾಗಿಲ್ಲ, ನೀವು ಅದಕ್ಕೆ ರೈಟ್ ಮೀಡಿಯಾ ಮುಖಾಂತರ ಹೋಗಬೇಕು, ವಿಷಯಗಳನ್ನ ತಿಳಿಸಬೇಕು, ಅವ್ರಿಗೆ ರೀಚ್ ಆಗಬೇಕು ಅಷ್ಟೇ. ಇದಕ್ಕೋಸ್ಕರ ಸ್ಟೇಜ್ಗಳಿಗೋಸ್ಕರ ಖರ್ಚು ಮಾಡೋದು ಇದಕ್ಕೆಲ್ಲ ವೇಸ್ಟ್ ಆಫ್ ಮನಿ ಅಷ್ಟೇ. ಅದ್ರ ಬದಲು ಅದನ್ನು ಒಳ್ಳೆ ಕಾರ್ಯಗಳಿಗೆ ಹಾಕೋಣ, ಒಂದು 4 ಜನ ಮಕ್ಕಳಿಗೆ ಹೆಲ್ಪ್ ಮಾಡೋಣ, ಆ 4 ಜನ ಮಕ್ಕಳು ದೊಡ್ಡವರಾಗಿ ಅವರೇ ಒಂದು ದೊಡ್ಡ ಲೀಡರ್ಸ್ ಆಗಿ ಹೊರಗೆ ಬರ್ತಾರೆ. ಶಿಡ್ಲಘಟ್ಟನ ಸೇಫ್ ಗಾರ್ಡ್ ಮಾಡ್ತಾರೆ. ತುಂಬ ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ಒಂದೇ ಒಂದು ರಿಕ್ವೆಸ್ಟು, ಎಲ್ಲ ಜನತೆ, ಶಿಡ್ಲಘಟ್ಟ ಜನತೆ, ಈ ಸಲ ಯಾವುದಕ್ಕೂ ಮಣೆ ಹಾಕಬೇಡಿ, ಲೀಡರ್ಶಿಪ್ ಮಣೆ ಹಾಕಿ, ಒಂದು ಲೀಡರ್ಗೆ ಕೈ ಕೊಡಿ, ನಿಮ್ಮ ಸಹಕಾರ ಕೊಡಿ, ಒಂದ್ಸಲ ಕೈ ಹಿಡೀರಿ ನಮ್ಮನ್ನ, ಒಂದ್ಸಲ ಕೈ ಹಿಡಿದು ನೋಡಿ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಒಂದ್ಸರಿ ಮಾತ್ರ ದುಡ್ಡಿಗೆ ಯಾಮಾರ ಬೇಡಿ ಅಂತೀರಾ? ದುಡ್ಡಿಗೆ ಆಲ್ರೆಡಿ ಯಾಮಾರ ಆಗಿದೆ, ಅದಕ್ಕೆ ಈ ಸಾರಿ ಮಾತ್ರ ಯಾಮಾರ ಬೇಡಿ ಅಂತ. ಯಾಮಾರ್ಲೆ ಯಾಮಾರ್ ಇಲ್ಲ, ಯಾರು ಯಾಮಾರ್ ಇಲ್ಲ, ಅವ್ರವ್ರ ವಿವೇಚನೆಗಳಿಗೆ ಯೋಚನೆ ಮಾಡಿ ಲೀಡರ್ಶಿಪ್ ನ ತರಬೇಕಾಗುತ್ತೆ. ಬನ್ನಿ, ಇಲ್ಲ 5 ವರ್ಷ ತಿರ್ಗಾ ವೇಟ್ ಮಾಡ್ತೀರಾ, ಶಿಡ್ಲಘಟ್ಟ ಇನ್ನೂ 10 ವರ್ಷ ಹಿಂದಕ್ಕೆ ಎತ್ಕೊಂಡು ಹೋಗ್ತೀರಾ, ಇಲ್ಲರ 10 ವರ್ಷ ಮುಂದಕ್ಕೆ ಎತ್ಕೊಂಡು ಹೋಗ್ತೀರಾ ಅನ್ನೋದು ನಿಮ್ಮ ಕೈಗಳಲ್ಲಿದೆ. ಯುವಕರೇ ಎದ್ದೇಳಿ, ಇದು ನಾನು ಹೇಳ್ದಂಗೆ ಯುವಕರೇ ಎದ್ದೇಳಿ, ಇದೇ ಹೈ ಟೈಮ್, ಇದನ್ನ ಹ್ಯಾಂಡ್ನ ಹಿಡೀರಿ, ನೋಡಿ ನಿಮ್ಗೆ ಎಂತ ಡಿಫ್ರೆನ್ಸ್ ಬರುತ್ತೆ. ಓಕೆ, ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.